ನಟಿ ಮೇಘನಾರಾಜ್ ಅವರ ಮನೆಯಲ್ಲಿಂದು ಒಂದು ಸಂತಸದ ಹಾಗೂ ಸಡಗರದ ದಿನವಾಗಿದೆ. ಮನೆಗೆ ಬಂದಿರುವ ಹೊಸ ಅತಿಥಿಗೆ ಇಂದು ವಿಶೇಷ ದಿನವೂ ಹೌದು. ಇಂದು ಮೇಘನಾ ಅವರ ಮಗನ ತೊಟ್ಟಿಲ ಶಾಸ್ತ್ರ ನಡೆದಿದೆ. ಮಗು ಜನ್ಮಿಸಿದ 20 ದಿನಗಳ ನಂತರ ಮೇಘನಾ ಅವರ ಹಾಗೂ ಸರ್ಜಾ ಅವರ ಎರಡೂ ಕುಟುಂಬಗಳು ಕೂಡ ಜೊತೆ ಸೇರಿ ಈ ಸಾಂಪ್ರದಾಯಿಕ ಆಚರಣೆಯನ್ನು ಬಹಳ ಸಂಭ್ರಮದಿಂದ ನಡೆಸುತ್ತಿದ್ದು ಇದೊಂದು ಖಾಸಗಿ ಕಾರ್ಯಕ್ರಮ ಕೂಡ ಆಗಿದೆ. ಅಲ್ಲದೆ ಮೇಘನಾ ಅವರು ಕೂಡ ಬಹುದಿನಗಳ ನಂತರ ಇಂದು ಮಾಧ್ಯಮಗಳ ಮುಂದೆ ಬಂದು ಕೆಲವು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಎಲ್ಲರೂ ನನ್ನನ್ನು ಸ್ಟ್ರಾಂಗ್ ಅಂತಾರೆ, ಆದರೆ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಜೀವನದಲ್ಲಿ ನಾವು ಮುಂದೆ ಹೋಗಲೇಬೇಕು, ನನ್ನ ಮಗುವೇ ನನ್ನ ಬಲ ಎಂದು ಮೇಘನಾ ಅವರು ಭಾವುಕರಾಗಿ ಹೇಳಿದ್ದಾರೆ. ಕೆಲವು ಘಟನೆಗಳಿಂದ ನಾನು ಬ್ಲ್ಯಾಂಕ್ ಆಗಿದ್ದು ನಿಜ, ಈಗಲೂ ಹಾಗೆ ಇದ್ದೇನೆ. ಆದರೆ ಮುಂಬರಲಿರುವ ದಿನಗಳು, ಅಂದರೆ ಅದು ನನ್ನ ಮಗ, ಅವನೇ ನನ್ನ ಶಕ್ತಿ ಹಾಗೂ ಸರ್ವಸ್ವ ಎಂದು ಕೂಡ ಮೇಘನಾ ಅವರು ಹೇಳಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.